만나러 많이 오셨대 알라 빨리 빨리 연락아 궁금해 ನನ್ನ ಅಪ್ಪ ಸಾಯ್ಲಿಲ್ಲ ವಯಸ್ಸಾಗಿ ಅವನನ್ನ ಕೊಂದ ರೋಗ ಬಡಿದು ಸತ್ತದ್ದಲ್ಲ ವಿರೋಧಿಗಳ ಆಕ್ರಮಣದಿಂದ ಅನ್ಯಾಯವಾಗಿ ಸಾವಿಗೀಡಾದದ್ದು ಅದರಲ್ಲ ಯಾರ್ಯಾರು ನನ್ನ ಅಪ್ಪನನ್ನು ಕೊಂದದ್ದು ಹೌದು ಅರಿಯದಾದೆ ಅಂತ ಹೇಳಿದ್ನಲ್ಲ ಅರಿತ ನೀನು ಹೇಳಿ ಯಾರು ನನ್ನ ಅಪ್ಪನನ್ನು ಕೊಂದದ್ದು ಯಾಕೆ ಕೊಂದದ್ದು ಹೇಗೆ ಕೊಂದಿದ್ದು ರಕ್ತಜಗ ಯಾರೋ ಒಬ್ಬ ವಿಕ್ರಮಿ ನಿನ್ನ ಅಪ್ಪನನ್ನ ಕೊಂದ ಅಂತ ಆದ್ರೆ ಅದೊಂದು ವಿರೋಧಿತ ಸಾವು ಅಂತ ಹೇಳಬಹುದಾಗಿತ್ತು ಪ್ರಾಮಾಣಿಕ ನಿನ್ನ ಅಪ್ಪನ ಸಾವಿಗೆ ಕಾರಣನಾದವ ಕೀಳು ಬಲ ಭದ್ರ ಸೇನಾ ಎನ್ನುವ ಮಾದ್ರ ದೇಶದ ಅರಸನು ಮಾದ್ರ ದೇಶದ ಭದ್ರ ಸೇನಾ ನನ್ನ ಅಪ್ಪನನ್ನು ಕೊಂದದ್ದು ಗೊತ್ತಾಗುವಾಗ ಹೊತ್ತಾಗಿ ಹೋಯ್ತು ಸ್ವಾಮಿ ಗೊತ್ತಾದ್ರು ಪಿತೃ ಋಣದಿಂದ ನಾನು ಮುಕ್ತನಾಗಬೇಕು ಸತ್ತಂತ ನನ್ನ ಅಪ್ಪನ ಆತ್ಮಕ್ಕೆ ಸದ್ಗತಿ ಸಿಗಬೇಕಾದದ್ದು ಮಗನಾದ ನನ್ನಿಂದಲೂ ನನ್ನ ಆಶೀರ್ವಾದ ಮಾಡಿ ಹೊರಟೆ ಅಂದ್ರೆ ಇನ್ನಷ್ಟು ಕಾಲ ಹೀಗೆ ಇರಲಿ ಅಂತ ಅಂದ್ರೆ ಹೋಗಿ ಭದ್ರಸೇನನ್ನ ಕೊಂದು ಆ ಋಣದಿಂದ ಮುಕ್ತನಾಗ್ತೇನೆ ನಾನು ಭದ್ರಸೇನನ್ನು ಕೊಲ್ತೇನೆ ಅಂತ ಎಲ್ಲೋಗುತ್ತೆ ಎಲ್ಲ ಹೋಗುದು ನೀವ್ ಹೇಳಿದ ಮಾತ್ರ ಆ ದೇಶಕ್ಕೆ ಅವ ಯಮಲೋಕದಲ್ಲಿದ್ದ ಅವ ಯಮಲೋಕದಲ್ಲಿದ್ದ ಸಿಕ್ಕಿದ್ದ ನಿಮ್ಗೆ ಹೌದು ಯಮಲೋಕದಲ್ಲಿದ್ದ ಅವನು ಬದುಕಿರುವ ಪುಣ್ಯ ಅಥವಾ ಯಾರು ಅವನು ಸತ್ತಿದ್ದಾನೆ ಸತ್ತ ಹಾಡಿದ್ದೆ ನಿಮ್ಗೇನಾದ್ರೂ ಹಠ ಉಂಟ ನನ್ನಷ್ಟು ಹಾರಿಸ್ಬೇಕು ಕೂಗಿಸ್ಬೇಕು ಅಂತ ಬನ್ನಿ ಒಂದು ಸತ್ಯ ಸಂಗತಿ ಹೇಳ್ತೇನೆ ಕೇಳಿ ನಾವೊಂದು ಸತ್ಯ ಸಂಗತಿ ಹೇಳ್ತೇನೆ ಕೇಳಿ ಸುಲಭದಲ್ಲಿ ಹಾರಬೇಕು ಅಂದ್ರೆ ನೀ ಹಾರ್ತಿದ್ಯಾ ಅಂದ್ರೆ ನಮ್ಮನ್ನು ಹಾರಿಸೋದಕ್ಕಿಂತ ಸುಳ್ಳು ಹೇಳ್ಬೇಕು ಅಂತ ಸುಳ್ಳು ಹೇಳ ನಾವು ಹಾರುವುದಿಲ್ಲ ಅಂತಲ್ಲ ಸಮಯ ಒರಿತು ಎಲ್ಲಿ ಹಾರಬೇಕು ಅಲ್ಲಿ ಹಾರ್ತೇವೆ ನನಗ ಧೈರ್ಯ ಉಂಟು ನಿಜವಾಗಿ ಇವತ್ತು ನೀ ಹಾರಿಕೊಂಡು ನನಗೆ ಸಂತೋಷ ಮನೇಲಿ ನಿಮ್ಗೊಂದು ನನ್ನ ಗುಟ್ಟಿನ ವಿಷಯ ಹೇಳ ನನಗೆ ಸ್ವಲ್ಪ ರಕ್ತದ ಒತ್ತಡ ಉಂಟು ಅತಿಯಾದ ಸಂತೋಷದ ವಿಷಯ ಕೇಳಿದ್ರು ಆಗುದಿಲ್ಲ ಅತಿ ಕೆಟ್ಟ ವಿಷಯ ಕೇಳಿದ್ರು ಆಗುದಿಲ್ಲ ಒಮ್ಮೆ ಏನು ಈಗ ನನ್ನ ಅಪ್ಪನನ್ನು ಕೊಂದಿದ್ದಾನೆ ಅಂತ ಹೇಳಿದ್ರ ಇಲ್ವಾ ಒಮ್ಮೆ ಸಿಟ್ಟಿಗೆ ತಂದು ಹಾರಿದ್ದು ನಾನು ಅವ ಭದ್ರಸೇನ ಸತ್ತು ಹೋಗಿದ್ದಾನೆ ಅವನು ಸುದ್ದಿ ಹೇಳಿ ನನ್ನನ್ನು ಹಾರಿಸಿದ್ದ ಬೇರೆ ಗಾಳಿಯಲ್ಲಿ ಗುದ್ದು ಮೈ ಕೈ ನೋವು ಮಾಡ್ಕೊಂಡಾಗಲ್ವ ನೀ ಹಾಗೆ ತಿಳ್ಕೊಳ್ಳುವುದೇ ಬೇಡ ಹಾಗಿದ್ರೆ ನಾನು ಯಾಕೆ ಈ ವಿಷಯವನ್ನು ಹೇಳಿದೆ ಯಾಕೆ ಜನ ಆಡ್ತಿದ್ದದ್ದು ಅದೇ ಈಗ ಭದ್ರಸೇನ ಬದುಕಿಲ್ಲ ಹೇಳುವುದು ಜನಕ್ಕೂ ಗೊತ್ತುಂಟು ಆದ್ರೂ ಕುಂದುಂಟು ಕುಂದುಂಟು ಅಂತ ಹೇಳುವುದಕ್ಕೆ ಕಾರಣ ಒಂದು ಮಾತುಂಟು ವೈರ್ಯ ಶೇಷವನ್ನ ರೋಗದ ಶೇಷವನ್ನ ಆಮೇಲೆ ಋಣಶೇಷವನ್ನ ಚಂದ್ರಸೇನ ಎನ್ನುವನಿಗೆ ಒಂದು ಹೆಂಡತಿ ಇದ್ದಾಳೆ ಒಬ್ಬಳು ಹೆಂಡತಿ ಹೌದೌದು ಯಾರವಳು ಸತ್ಯಶೀಲೆ ಅಂತ ಅವಳ ಹೆಸರು ಸತ್ಯಶೀಲೆ ರೂಪ ಅಂದ್ರೆ ರೂಪ ಗುಣವಂತೆ ರೂಪವಂತೆ ಗುಣವಂತೆ ಹೌದಾ ಹ್ಯಾಗೂ ನೀನು ಅವನನ್ನು ಕೊಂದ ಮೇಲೆ ಅವ್ ಸಾಯ್ತಾನೆ ಅವಳು ಹಾಗೆ ಇರ್ತಾಳಲ್ಲ ಅವಳನ್ನು ನೀನು ತಂದು ಮದುವೆ ಆದ್ರೆ ಎಂತ ಬುದ್ಧಿವಂತರು ತಾವು ನಿಮ್ಗೆ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಸಂಸಾರ ಇಲ್ಲ ಆದ್ರೂ ಮತ್ತೊಬ್ಬರ ಮನೆ ಸಂಸಾರದ ಬಗ್ಗೆ ಎಷ್ಟು ಕಾಳಜಿ ನಿಮ್ಗೆ ನೋಡಿ ನಿನ್ನ ಮೇಲೆ ಹೆಚ್ಚು ಹೋಗ್ತೇನೆ ಅವನನ್ನು ಕೊಲ್ತೇನೆ ಅವನ ಹೆಂಡತಿಯನ್ನು ತಾಕ್ತೇನೆ ಅವಳು ತಂದು ನನ್ ಈ ಜಾತಿ ಮದುವೆ ಎಷ್ಟು ಮಾಡಿಸಿದ್ರಿ ಯಾರ್ಯಾರಿಗೆಲ್ಲ
ಅಂದ್ರೆ ನನ್ನ ದಪ್ಪ ತಲೆ ತಲೆ ಒಳಗೆ ಏನು ಇಲ್ಲ ಅಂತ ಭಾವಿಸಿದ್ದೆ ನೀವು. ಚಂದ್ರಸೇನ ಕೊಲ್ತೇನೆ. ಆಗ ಅವನ ಹೆಂಡತಿ ಏನಾಗ್ತಾಳೆ? ನಮ್ಮ ಭಾಷೆಯಲ್ಲೇ ಹೇಳ್ತೇನೆ, ಮುಂಡೆ ಆಗ್ತಾಳೆ ಅವಳು. ಆ ಮುಂಡೆಯನ್ನ ತರುವುದು, ಅವಳೇ ಅವಳ ಕೈ ಹಿಡಿದು ನಾನು ಗಂಡನಾಗುವುದು. ಏನು ನಾನು ಮುಂಡೆ ಗಂಡ ಮಾಡ್ಲಿಕ್ಕೂ ಹಾಕಿದ್ದಿಲ್ಲ. ಮಾತಾಡ್ತಾರೆ ಅಂದ್ರೆ ನಾನು ಮುಂಡೆ ಗಣ್ಣೆ ಆಗ್ಲಿ ಅಂತ. ಹಾಗಲ್ಲಪ್ಪ, ನೀ ಅದ್ರ ಬಗ್ಗೆ ಚಿಂತೆ ಮಾಡುವುದೇ ಬೇಡ. ನಿನ್ನ ಅಪ್ಪ ಮುಂಡೆ ಗಣ್ಣನೆ ಆಗಿದ್ದ. ನನ್ನ ಅಪ್ಪ ಕೇಳ್ತೀಯ, ನೀ ಈಗ ಮುಂಡೆ ಗಂಡ ಆಗಿದ್ದ. ಅಂದ್ರೆ ನಾನು ಮುಂಡೆ ಮಗ್ನ ಎಂತ ಮಾತಾಡ್ತೀರಿ ಸ್ವಾಮಿ? ಹಾಗಲ್ವಾ, ಯೋಚನೆ ಮಾಡು. ಹಾಗೆ ಇದು ಯಾವ್ದು? ಭೂಮಿ ಭೂಮಿ ಅರಸನನ್ನು ಏನಂತ ಕರೀತಾರೆ? ಭೂಪತಿ. ಭೂಪತಿ ಸರಣಿಪತಿ ಅಲ್ವಾ? ಈಗ ನಿನ್ನ ಅಪ್ಪನೋ ನಿನ್ನ ಅಜ್ಜನೋ ಒಬ್ಬರಾದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ರು ಆಗಿ ಹೋಗಿದ್ದಾರೆ, ಹೌದಾ? ಈಗ ವಾಪಸ್ ಸತ್ತ ಮೇಲೆ ಅಧಿಕಾರಕ್ಕೆ ಮತ್ತೊಬ್ಬ ಬರ್ತಾನೆ ಅಂತಾದ್ರೆ ಎಂತಾಗ್ತದ? ಅಂದ್ರೆ ಅಪ್ಪ ಮದುವೆ ಆದವಳನ್ನೇ ಮಗನು ಮದುವೆ ಆದ ಅಂತಲ್ಲ. ಯಾವ್ದಕ್ಕೆಲ್ಲ ಏನೆಲ್ಲ ಅರ್ಥ ಕಲ್ಪಿಸ್ತೀರಿ ನೀವು? ಅದಕ್ಕೆ ನಿಮ್ಗೊಂದು ಮಾತಿರುವುದು, ನಾರದ ಅವನ ತಾಯಿ ಶಾರದ, ಸಕಲ ವಿದ್ಯೆ ವಿಶಾರದ, ಅವನ ನಾಲಿಗೆ ಮಾತ್ರ ಮಾರುದ್ದ ಅಂತ ಜಾತಿಯವರಿಗೆ ಹೋಗಿ ಮಾತಾಡುವುದು. ಜಾತಿಯವರಿಗೆ ಭೂಪತಿ ಎನ್ನುವುದರ ಅರ್ಥ ಭೂಮಿಗೆ ಗಂಡ ಅಂತಲ್ಲ, ಭೂಮಿಗೆ ಒಡೆಯ ಅಂತ. ನನಗೇನು ಗೊತ್ತಿಲ್ವಾ? ಗೊತ್ತಿದ್ಕೊಂಡು ಮತ್ತೆ ನನ್ನಲ್ಲಿ ಹೇಳುವುದು ಅದು. ಹೇಳಿ ಸ್ವಾಮಿ, ನಿನಗೆ ಅವನು ತರಬೇಕು ಅಂತ ಒಂದು ಏನ್ ತೊಂದರೆ ಇಲ್ಲ. ಮಾತಿಗೆ ಹೇಳಿದ್ದು ನಾನು, ನಾವು ಅಸುರರು. ಮಾನವರಿಗೂ ದಾನವರಿಗೂ ಇರುವಂತಹ ನೀತಿ ಸಂಸ್ಕಾರಗಳಲ್ಲಿ ವ್ಯತ್ಯಾಸ ಉಂಟು. ನಮಗೆ 16 ವರ್ಷದ ನಮ್ಮ ಕನ್ಯೆಯೂ ಆದೀತು, ಮದುವೆ ಆದವಳು ಆದೀತು, ಗಂಡನನ್ನ ಬಿಟ್ಟವಳು ಆದೀತು, ಗಂಡ ಸತ್ತವಳು ಆದೀತು, ಗಂಡನನ್ನ ಕೊಂದಾದರೂ ಆದೀತು. ಮತ್ತೆ ಗಟ್ಟಿ ಕೇಳಿದ್ರೆ ಮನಸ್ಸಿದ್ರು 60 ವರ್ಷ ಮೋದಿಕ್ಕೂ ಆದೀತು. ಅಂತೂ ಮುಟ್ಟು ರತ್ನಗಳ ಜೊತೆಯಲ್ಲಿ ಈ ಸ್ತ್ರೀ ವಿಶೇಷವಾದ ಸ್ತ್ರೀ ರತ್ನವು ಬರಬೇಕು. ನಮೋ ನಮ ನಮೋ ಸ್ವಾಮಿ. ಮಾಡಿದ್ರೆ ಆ ಮೂರು ಕಾರಣ ಇಲ್ಲಿ ಇಲ್ಲ. ಹೀಗಿದ್ದಂತ ವೇಳೆಯಲ್ಲಿ ಇಲ್ಲಿವರೆಗಾಗಿ ಬಂದು ನನ್ನ ಅನುಜನನ್ನ ಕೊಂದು ಈ ರೀತಿಯಾಗಿ ವ್ಯವಹರಿಸುತ್ತ ಇದ್ದೀಯಲ್ಲ, ಯಾಕೆ ಬಂದೆ ಹೇಳು? ಹೇಳು ದಾಸ ಅಂತ ಮಾತು ಉಂಟು. ಆ ಸಾವಿಗೆ ಹೇಳಿದವನಿ, ಈಗಾಗಲೇ ನಿನ್ನ ತಮ್ಮನನ್ನ ಕೊಲ್ಲುವಲ್ಲಿ
ನಾನು ಬಂದ ಕಾರಣ ಹೇಳಿದ್ದೇನೆ. ಕಚ್ಚಾಕಿ ನಾಡನ್ನು ಪ್ರವೇಶ ಮಾಡುವ ಪೂರ್ವದಲ್ಲಿ ನಿಮ್ಮ ದ್ವಾರಪಾಲಕನಲ್ಲಿ ವಿಷಯ ಹೇಳಿ ಕಳಿಸಿದ್ದೇನೆ. ಮತ್ತೆ ಯಾಕೆ ಬಂದೆ ಅಂತ ಕೇಳ್ತಾನೆ. ಕಾರಣ ಇಲ್ಲದೆ ಬರುವವನಲ್ಲ. ಸರಿ, ಶಂಕರಿಂದಲೇ ಬಂದ್ರು ತೀರ್ಥ ಹೇಳುವುದಕ್ಕೆ ಸಿದ್ಧರಾಗಿಯೇ ಇದ್ದೇನೆ. ಹೇಳು. ಹೆಣ್ಣು ಹೊಣ್ಣು ಮಣ್ಣು ಅಂತ ಹೇಳಿದೆಲ್ಲ ವಿರೋಧಕ್ಕೆ ಕಾರಣ. ಹೌದು, ಇದರ ಮೂರನೇದಲ್ಲ. ಹೆಣ್ಣಲ್ಲ ಹೊನ್ನು ಮಣ್ಣು. ಹೌದಾ? ಎರಡೂ ಹೌದು. ನಮ್ಮ ಮಣ್ಣನ್ನು ಆಕ್ರಮಿಸಿರಬನೀನು ಒಂದು ಕಾಲದಲ್ಲಿ, ಆಮೇಲೆ ನಮ್ಮಲ್ಲಿ ಸಂಪತ್ತನ್ನ ಕಬಳಿಸಿರಬನೀನು. ಅದಕ್ಕೂ ಹೆಚ್ಚಾಗಿ ಅನ್ಯಾಯದಿಂದಾಗಿ ನನ್ನ ತಂದೆ ಕುಂಭಾಸುರನನ್ನ ಕೊಂದು ಕಳೆದಂತ ಪಾತಕ್ಕೆ ಗೊತ್ತಾಗುವಾಗ ತಡ ಆಗಿ ಹೋಯಿತು. ಇಲ್ಲದೆ ಹೋಯ್ದ ಸತ್ತಿ ಎಷ್ಟೋ ಶ್ರಾದ್ದ ಮುಗಿದೋಗ್ತಿತ್ತು. ನಿನ್ನ ಇವತ್ತು ಬಂದಿದ್ದೆ ವ್ಯವಸ್ಥೆಗೆ ಎಲ್ಲ ಮರುಳ ಹರಕೆಯ ಕುರಿಯಾಗಿ ತಲೆ ಒಪ್ಪಿಸ್ತೀಯೋ ಕಡಿದು. ನಮಗೆಲ್ಲ ಲೆಕ್ಕವೇ ಇವರು ಮಾನವ ಪಿಳ್ಳೆಗಳು ತಲೆಗೆ ಬಿಸಾಡಿದ್ದೇನೆ. ಹೊರಗ ಜಂತುಗಳು ಈತನ ಮಾತು ಹೇಳಿದ್ರೆ ಕೇಳಿದಿದ್ರೆ ಈ ಸ್ಥಿತಿ ಬರ್ತಿತ್ತ? ಸಕ್ಕ ಮಣಕಚ್ಚಿ ಹೋದ್ರ ವಿರೋಧಿಗಳನ್ನ ಕೊಂದದ್ದಾಯ್ತು. ಸಾಕ, ಕಂಗಾಲಾಗಿದ್ದಾರೆ ಪ್ರಜಾವರ್ಗದವರು. ಮುಂದೇನು ಮುಂದೇನು ಅಯ್ಯೋ ಎನ್ನುವ ಹಾಗೆ ಅವರಿಗೆಲ್ಲ ಧೈರ್ಯ ತುಂಬಿದ್ದೇನೆ. ನೀವೇನೂ ಯೋಚನೆ ಮಾಡಬೇಡಿ. ಹಿಂದೆ ಹೀಗಿತ್ತು, ಹಿಂದೆ ಹೀಗಾಗಿತ್ತು, ಮುಂದೆ ಏನಾಗ್ತದೆಯೋ ಅದು ಬೇಡವೇ ಬೇಡ. ಹಿಂದಿನದಕ್ಕಿಂತ ಉತ್ತಮವಾಗಿ ನಮ್ಮ ಆಳ್ವಿಕೆಯಲ್ಲಿ ನಾವು ತೋರಿಸ್ತೇವೆ ಖಂಡಿತವಾಗಿ. ನೀವು ವಿರೋಧಿಗಳಲ್ಲ, ನಿಮ್ಮೊಡೆಯ ವಿರೋಧಿಯಾಗಿದ್ದ. ಹಾಗಾಗಿ ಸುಭದ್ರವಾದಂತಹ ಸುರಕ್ಷಿತವಾದಂತಹ ಆಡಳಿತವನ್ನ ಈ ರಕ್ತ ಜಂಗಾಸುರ ನೀಡ್ತಾನೆ. ಧೈರ್ಯ ತಳೆದು ಅಲ್ಲಲ್ಲೇ ನಿಂತಿರುವಂತಾಯ್ತು. ಪಾಂಡಾರ ಪಾಂಡಾರ